ಹಾಯ್ ಫ್ರೆಂಡ್ಸ್ ಮಲ್ಯಾಡ್ ರೆಸಿಪಿಗೆ ಸ್ವಾಗತ ಇವತ್ತಿನ ಒಂದು ಟೇಸ್ಟಿ ಹಾಗೆ ಅಷ್ಟೇ ಸಿಂಪಲ್ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಚಿಕನ್ ಲಿವರ್ ಫ್ರೈ ಸೊ ಯಾವುದೇ ರೀತಿ ಮ್ಯಾರಿನೇಟ್ ಮಾಡಿಬಿಟ್ಟು ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗೆ ರುಬ್ಬಿ ಹಾಕ್ಬಿಟ್ಟು ಟೈಮ್ ವೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಕ್ವಿಕ್ಕಾಗಿ ಮನೆಯಲ್ಲಿರುವಂಥ ಐಟಮ್ಸಲ್ಲೇ ಮಾಡುವಂಥ ಒಂದು ರೆಸಿಪಿ ಬನ್ನಿ ಹಾಗಾದರೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇದು ಮಾಡಲಿಕ್ಕೆ ನಾನು ಕಾಲು ಜಿಯಷ್ಟು ಗುಂಡಿಗೆಕಾಯಿ ಹಾಗೆ ಕಾಲು ಕೆಜಿಯಷ್ಟು ಲಿವರನ್ನು ತಗೊಂಡಿದ್ದೀನಿ ಟೋಟಲಾಗಿ ಅರ್ಧ ಕೆ ಜಿ ಇದೆ ಗುಂಡಿಗೆಕಾಯಿ ಮತ್ತು ಲಿವರನ್ನು ತೊಳೆದುಬಿಟ್ಟು ಗುಂಡಿಗೆಕಾಯಿಯನ್ನು ಮಾತ್ರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ರೆಸಿಪಿ ಮಾಡೋದು ಹೇಗೆ ನೋಡೋಣ ಮಾಡಲಿಕ್ಕೆ ಒಂದು ಅಗ್ಲ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಎರಡು ಮೀಡಿಯಂ ಗತ್ರದ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬರಬೇಕು ಈ ರೀತಿ ಲಿವರ್ ಲಿವರ್ ಆಯಿತು ಅಥವಾ ಚಿಕನ್ ಆಯಿತು ಈ ಫ್ರೈಗಳಿಗೆ ಡ್ರೈಗಳಿಗೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು ಒಳ್ಳೆ ರುಚಿ ಕೊಡುತ್ತೆ ಈರುಳ್ಳಿ ಜಾಸ್ತಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ ಹಾಗೆ ಒಂದು ಹತ್ತು ಎಲೆಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕರ್ಬೇವಿನ ಸೊಪ್ಪು ಹಾಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ಕ್ರಂಚಿ ಕ್ರಂಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೀಟಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಈ ಫ್ರೈ ಆದಮೇಲೆ ಇದಕ್ಕೆ ನಾವು ತೊಳೆದು ಹೆಚ್ಚಿಟ್ಟಿರುವಂತಹ ಗುಂಡಿಗೆಕಾಯನ್ನು ಹಾಕೊಳ್ಳೋಣ ಫಸ್ಟಿಗೆ ನಾವು ಗುಂಡಿಗೆಕಾಯಿನ ಬೇಯಿಸ್ಕೊಬೇಕು ಇದು ಬೇಯ್ಲಿಕ್ಕೆ ತುಂಬ ಟೈಮ್ ಅದಕ್ಕೋಸ್ಕರ ತನ್ನ ನಂತರ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನದ ಪುಡಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಉಪ್ಪು ಮತ್ತು ಅಶ್ನದ ಪುಡಿಯಲ್ಲಿ ಗುಂಡಿಗೆಕಾಯಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಮತ್ತು ಉಪ್ಪು ಅರ್ಶನದ ಪುಡಿಯಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ತದನಂತರ ಇದನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಡಬೇಕು ಬಿಟ್ಬಿಟ್ಟು ಸ್ವಲ್ಪ ಡ್ರೈ ಆಗಬೇಕು ನೋಡಿ ನಾನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೆ ನೋಡಿ ಚೆನ್ನಾಗಿ ನೀರು ಬಿಟ್ಟು ಇಷ್ಟು ಡ್ರೈ ಆಗಿದೆ ಕಂಪ್ಲೀಟಾಗಿ ಡ್ರೈ ಆಗಿಲ್ಲ ಸೊ ಸ್ವಲ್ಪ ಇದೆ ಈ ಟೈಮಲ್ಲಿ ನಾವು ತೊಳೆದಿಟ್ಟಿರುವಂತಹ ಲಿವರನ್ನು ಕೂಡ ಹಾಕೊಳ್ಳೋಣ ಲಿವರ್ ಬೇಗ ಬೇಯೋದ್ರಿಂದ ಲೇಟಾಗಿ ಕೊನೆಯಲ್ಲಿ ಹಾಕೊಂಡ್ರೆ ಆಗುತ್ತೆ ನೋಡಿ ಲಿವರ್ ಹಾಕಿಬಿಟ್ಟು ಈವಾಗ ಇವಾಗ ನೀಟಾಗಿ ಕೈ ಮತ್ತು ಲಿವರ್ ಉಪ್ಪು ಅರಶಿಣ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಕೂಡ ನೀಟಾಗಿ ಮುಚ್ಚಿಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಳಿ ಬೇಗ ಬೇಯೋದ್ರಿಂದ ಇಷ್ಟೇ ಸಾಕು ಇವಾಗ ಇದರಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಬಿಟ್ಟಿದೆ ಕಂಪ್ಲೀಟಾಗಿ ನೀರು ಬಿಟ್ಟಾದಮೇಲೆ ಇಷ್ಟು ನೀರು ಇರುವಾಗ್ಲೇ ಇವಾಗ ಒಂದಾಗಿ ಸ್ಪೈಸಸನ್ನು ಆ್ಯಡ್ ಮಾಡೋಣ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನ ಹಾಕೋಣ ಖಾರ ಜಾಸ್ತಿ ಬೇಕಾದ್ರೆ ಇನ್ನೂ ಜಾಸ್ತಿನೂ ಹಾಕ್ಕೊಳ್ಬೋದು ತದನಂತರ ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡರು ಹಾಗೆ ಕಾಲು ಟೀ ಸ್ಪೂನು ಜೀರಿಗೆ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ನೀರು ಡ್ರೈ ಆದಮೇಲೆ ನೀವು ಮಸಾಲ ಹಾಕ್ಕೊಂಡ್ರಿ ಅಂತ ಹೇಳಿದರೆ ಮಕ್ ಮಸಾಲೆ ಎಲ್ಲ ನಿಮಗೆ ಆ ಲಿವರ್ಗೆ ಹಿಡಿಯೋದಿಲ್ಲ ಅದು ಆ ಕಾರಣಕ್ಕೆ ಸ್ವಲ್ಪ ನೀರು ಇರುವಾಗ್ಲೇ ಮಸಾಲೆ ಪೌಡರ್ನೆಲ್ಲ ಹಾಕ್ಕೊಳ್ಬೇಕು ಖಾರ ಇನ್ನೂ ಕಡಿಮೆ ಬೇಕಾದ್ರೆ ಇನ್ನೂ ಕಡಿಮೆ ಕೂಡ ಆ್ಯಡ್ ಮಾಡ್ಬೋದು ಮುಚ್ಚಿಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಎಣ್ಣೆ ಮಾತ್ರ ಉಳಿಬೇಕು ನೋಡಿ ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಮಾತ್ರ ಇದೆ ಇಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀಟಾಗಿ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ನ ಹಾಕೊಳ್ಳೋಣ ಹಾಗೆ ಒನ್ ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳೋಣ ಹಾಗೆ ನಿಮಗೆ ಹುಳಿಗೆ ಎಷ್ಟು ಬೇಕು ನೋಡಿಕೊಂಡು ನಿಮಗೆ ಹುಳಿಗೆ ಎಷ್ಟು ಬೇಕಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕೊಳ್ಳಿ ನಾನೊಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ನಮಗೆ ಇವಾಗ ಚಿಕನ್ ಲಿವರ್ ಫ್ರೈ ರೆಡಿ ಆಗುತ್ತೆ ಇವಾಗ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಇದನ್ನು ನಾವು ಚಪಾತಿ ಜೊತೆಗೂ ಸರ್ವ್ ಮಾಡ್ಬೋದು ಹಾಗೆ ಅನ್ನ ರಸಂ ಜೊತೆಗೆ ಅನ್ನ ಬೇಳೆ ಸಾರು ಜೊತೆಗೆ ಹಾಗೆ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಚಿಕನ್ ಲಿವರ್ ಫ್ರೈಯನ್ನು ಮಾಡ್ಬೋದು ಅಂತ ಹೇಳಿಬಿಟ್ಟು ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನೇ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್